ನಮಸ್ಕಾರ. ನಾನು ರಘು ವೆಂಕಟಾಚಲಯ್ಯ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಎರಡು ವಿಷಯ. ಒಂದು, ಸಂಘಜೀವಿಯಾದಂಥ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಬಂಧನಕ್ಕೆ ಒಳಗಾಗುವುದು, ಇದು ನೋವಿನ ಸಂಗತಿ ಅನ್ನಿಸಬಹುದು, ಅಥವಾ ನೋವಿನ ಸಂಗತಿ ಅನ್ನೋದು ವಾಸ್ತವ. ಎರಡನೇದು, ಈ ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳಬೇಕಾದಂಥ ಸವಾಲುಗಳು ಏನು ಅಂತ. ಮುಖ್ಯವಾಗಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಮನುಷ್ಯ, ನಾನಾಗಲೇ ಹೇಳಿದಾಗೆ, ಸಂಘಜೀವಿ, ಯಾವಾಗಲೂ ಸಹವರ್ತಿಗಳ ಜೊತೆಯಲ್ಲಿ, ಸಹಪಾಠಿಗಳ ಜೊತೆಯಲ್ಲಿ ಇರಕ್ಕೆ ಬಯಸುವಂಥವನು. ಮುಖ್ಯವಾಗಿ ನೀವು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಸ್ನೇಹಿತರನ್ನ ಸೇರಿ ನಕ್ಕು ನಲಿದು ತರಗತಿಗಳನ್ನ ಅಟೆಂಡ್ ಮಾಡಿ ಪಾಠ ಪ್ರವಚನಗಳನ್ನ ಕೇಳಿ ದಿನವನ್ನ ಕಳೀತಾ ಇದ್ದವರು ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಒಂದು ಸೀಮಿತ ವಲಯದಲ್ಲಿ ಇರಬೇಕಾದಂತ ಪರಿಸ್ಥಿತಿ ಒದಗಿಬಿಟ್ಟಿದೆ. ಚಿಂತೆ ಮಾಡಬೇಡಿ, ಇದೊಂದು ಒಳ್ಳೆ ಅವಕಾಶ. ಯಾಕೆ ಅಂತಂದ್ರೆ, ಹೊರಮುಖವಾದ ಮನಸ್ಸನ್ನ, ಹೊರಮುಖವಾಗಿದ್ದ ಚಟುವಟಿಕೆಗಳನ್ನ ಒಳಮುಖವಾಗಿಸಿಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಮನುಷ್ಯನ ವ್ಯಕ್ತಿತ್ವದ ಮೂರು ಮುಖ್ಯ ಆಯಾಮಗಳು, ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳನ್ನು ಬೆಳೆಸಿಕೊಳ್ಳೋದಕ್ಕೆ ನೀವು ಈಗ ಕಾರ್ಯಪ್ರವೃತ್ತರಾಗಬಹುದು. ನಿಮ್ಮ ತೋಟದಲ್ಲಿ ಕೆಲಸ ಮಾಡಿ, ಮೈ ಬೆವರು ಹಾಗೆ, ಅಥವಾ ನಿಮ್ಮ ಮನೆಗಳಲ್ಲೇ ವ್ಯಾಯಾಮ ಮಾಡಿ. ಇದು ಮೊದಲನೇ ಅಂಶ. ಎರಡನೇದು, ಅಧ್ಯಯನದಲ್ಲಿ ತೊಡಗಿಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಪಾಠಗಳನ್ನು ಓದ್ಕೊಳ್ಳಿ, ವಾಕ್ಯಗಳನ್ನು ಮನನ ಮಾಡಿಕೊಳ್ಳಿ, ಪರೀಕ್ಷೆಗಳಿಗೆ ತಯಾರಿಯಾಗಿ. ಯಾಕೆಂದರೆ ಪರೀಕ್ಷೆಯಿಂದಂತೂ ಖಂಡಿತ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಈ ಅವಧಿ ಮುಗಿದ ಕೂಡಲೇ ನಿಮಗೆ ಪರೀಕ್ಷೆಯನ್ನು ಎದುರಿಸುವಂಥ ಪರಿಸ್ಥಿತಿ ಬರುತ್ತೆ. ಮೂರನೇದು, ಆಧ್ಯಾತ್ಮಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ನಿಮ್ಮ ಧರ್ಮ ಗ್ರಂಥಗಳನ್ನು ನಿತ್ಯ ಪಠನ ಮಾಡಿ ಒಂದು ಸ್ವಲ್ಪ ಅನುಷ್ಠಾನ ನಿಮ್ಮ ಪಾಲಿಸಿ. ಯಾತಕ್ಕೆ ಅಂತಂದ್ರೆ, ಅದನೆಯಿಂದ ಸಂಸ್ಕೃತಿ ಬಂದಿದೆ, ಧರ್ಮವೂ ಕೂಡ ಸಂಸ್ಕೃತಿಯ ಒಂದು ಅಂಗವಾದ್ರಿಂದ ನೀವು ಈ ಮೂರು ಆಯಾಮದಲ್ಲೂ ನೀವು ಬೆಳೆಸ್ಕೋಬೇಕು. ವಿಶೇಷವಾಗಿ ಈ ಮೂರು ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಅಸಮತೋಲನ ಉಂಟಾಗುತ್ತೆ, ಖಿನ್ನತೆ ಉಂಟಾಗುತ್ತೆ, ಸಿಡಿಕಾಡೋಂಗಾಗುತ್ತೆ ಮನೆಯವರ ಮೇಲೆ. ನಿದ್ದೆಯನ್ನ ನಿಯಂತ್ರಣದಲ್ಲಿಡಿ. ಟೈಮ್ ಸಿಕ್ತು ಅಂತ ಯಾವಾಗಲೂ ಮಲ್ಕೋಬೇಡಿ, ಯಾಕೆಂದ್ರೆ ಅದು ಯಾವ ರೀತಿಯಿಂದನೂ ನಮಗೆ ನೆರವಾಗಲ್ಲ. 8 ಗಂಟೆಗಳಿಗಿಂತ ಹೆಚ್ಚು ಕಾಲ ನಾವು ನಿದ್ದೆ ಮಾಡುವ ಅವಶ್ಯಕತೆ ಇಲ್ಲ. ಸಾಧ್ಯ ಆದರೆ ಗೆಳೆಯರೆ, ಒಂದು ಹೊಸ ಭಾಷೆ ಕಲಿಯಿರಿ. ಇವತ್ತು ಆನ್ಲೈನ್ನಲ್ಲಿ ಎಲ್ಲ ಲಭ್ಯ ಇದೆ. ಇಂಥದ್ದೊಂದು ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಂಡು ಕ್ರಿಯಾತ್ಮಕವಾಗಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಕೊರೋನಾ ನಮಗೆ ವರವಾಗಿದೆ. ಬದುಕು ನಮಗೆ ಭಗವಂತ ಕೊಟ್ಟ ವರ. ಪ್ರತಿಯೊಂದು ಸಂದರ್ಭವೂ ಕೂಡ ನಾವು ಹೇಗೆ ಸ್ವೀಕರಿಸ್ತೀವೋ ಹಾಗೆ ದಾಖಲಾಗುವಂಥದ್ದು. ಸೊ ಈ ಸವಾಲನ್ನು ಬಹಳ ಯಶಸ್ವಿಯಾಗಿ ಎದುರಿಸೋಣ. ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ರಿಗೂ ಕೂಡ ನಾನು ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ.